नमस्कार तमेलू नम चल के मत स्वागत इवत इंट्रेस्टिंग वीडियो निम्दे हँचकी अदनप अरे सबस्क सोपी बज्जी हेगोअन तोर्तनी हारवेस्टिंग फ्रेश आगे इले हारवेस्टिंग बज्जी मोड़ बनी नानु वले मेले मीनि वले आलरे हचिदे वले मेले हेगुअर टेस्ट हाला सुड़ोदी अदर मतलब हार सर पक्व आगते ईन सामग्री बे नोड़ बनी सबस्गी सोपन कटमी स्वच्छ तुद्ध कटमीटी कपिन कडले बड़े हिटन तकनी रुचि तक उप जी हसी मेणसिनकाय स्वल तक हिंग अरशिन पुड़ी अजवायन इवग हिटन रेडीक अदे स्वल उप हाँता स्वल अरशिन पुड़ी हाकोण स्वल्प जीरिगे नानु स्वल्प ओंदेरडष्टे मेणसिनकायी हसी मेणसिनकायी तकोंडिदीनि याकेंद्रे नम्म मनेयल्लि चिक्क मक्कळिवे ईरुळ्ळि हाकोळ्तिदीनि स्वल्प अजवायन स्वल्प इंगन्नु हाकोळ्ळबेकु बन्नि इवाग सोप्पन्नु अदरल्लि सेरिसिकोळ्ळोण सोप्पु तुंबा फ्रेश आगिदे इवाग ताने तेगेदिद्दु ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಒಂದ್ಸಾರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋಂತ ಇದನ್ನೆಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಟ್ ಕಡಿಮೆ ಮಾಡಿದ್ರು ಮೇಲಿಂದ ಹಾಕೊಳ್ಳಬಹುದು ನೋಡಿ ಈ ರೀತಿ ಬ್ಯಾಟರ್ ರೆಡಿ ಆಗಿದೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈ ರೀತಿಯಾಗಿ ಸ್ಪೂನ್ ನಿಂದ ಬಿಡಬೇಕು ರೀತಿಯಾಗಿ ಇಷ್ಟು ಹಗುರ ಆಗಿದೆ ಎಣ್ಣೆ ಜಾಸ್ತಿ ಹಿಡ್ಕೊಳ್ತಿಲ್ಲ ಬ್ಯಾಟರ್ ಸರಿಯಾಗಿ ಆಗಿದ್ರೆ ಈ ರೀತಿಯಾಗಿ ಮೇಲೆ ತೇಲುತ್ತೆ ಈ ರೀತಿಯಾಗಿ ಸ್ವಲ್ಪ ತಿರುಕೊಂತ ಇರಬೇಕು ತಿರುಕೊಂತ ಇದ್ರೆ ಎಲ್ಲ ಸೈಡ್ ಅಲ್ಲಿ ಸರಿಯಾಗಿ ಬೇಯುತ್ತೆ ನೋಡಿ ಈಗ ಈವನಿಂಗ್ ಟೈಮ್ ಇದೆ ಚಾ ಜೊತೆ ಬಜ್ಜಿ ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ತಂಪಿದೆ ಮಳೆ ವಾತಾವರಣ
ಒಲೆ ಮೇಲೆ ಎಲ್ಲ ರೀತಿಯ ಅಡಿಗೆಗಳು ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ರೊಟ್ಟಿ ಎಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಯಾಕೆಂದರೆ ಇದರಲ್ಲಿ ಟೇಸ್ಟ್ ಸುಡೋದಿಲ್ಲ ಮತ್ತು ಪರಿಪೂರ್ಣವಾಗಿ ಪಕ್ವ ಆಗುತ್ತೆ ಆಹಾರ. ನೋಡಿ ರೆಡಿ ಆಗಿದೆ ಇವಾಗ. ಎಲ್ಲವನ್ನ ಈ ರೀತಿಯಾಗಿ ಹಾಕೊಳ್ಬೇಕು. ನೋಡಿ ಬಿಸಿ ಬಿಸಿ ಬಜ್ಜಿ ರೆಡಿಯಾಗಿದೆ. ಈವ್ನಿಂಗ್ ಟೈಮಲ್ಲಿ ಇವಾಗ ಚಾ ಜೊತೆ ತಿನ್ನಲಿಕ್ಕೆ ತುಂಬ ಮಜಾ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಬಾಯ್.